ಆತ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಖ್ಯಾತ ನಿರ್ದೇಶಕ. 25ಕ್ಕೂ ಹೆಚ್ಚು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ. ಅನೇಕ ಚಿತ್ರಗಳಲ್ಲಿ ಸ್ವತಃ ತಾವೇ ಅಭಿನಯಿಸಿದ್ದಾರೆ ಕೂಡ. ತೆರೆ ಮೇಲಿನ ಅವರ ಅಭಿನಯ, ಅವರ ನಿರ್ದೇಶನಕ್ಕೆ ಜನ ಚಪ್ಪಾಳೆ ಕೂಡ ತಟ್ಟಿದ್ದಾರೆ. ಆದ್ರೆ ಆ ನಿರ್ದೇಶಕರ ತೆರೆ ಹಿಂದಿನ ಬಣ್ಣ ಎಂಥದ್ದು ಅನ್ನೋದು ಗೊತ್ತಾದ್ರೆ ಚಪ್ಪಾಳೆ ತಟ್ಟಿದ ಜನರೇ ಬೇಸ್ತು ಬೀಳ್ತಾರೆ. ತೆರೆ ಹಿಂದಿನ ಆ ಚಹರೆ ಟಿವಿ 9 ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಬನ್ನಿ ಅದನ್ನು ನಿಮಗ್ ತೋರಿಸ್ತೀವಿ. ನಿನಗೋಸ್ಕರನೇ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಇವತ್ ನನ್ ಕೆಲ್ಸ ಹಾಕೊಂಡೆಲ್ಲ ನಿನ್ ಸುಮ್ನೆ ಬಿಡಲ್ಲ. ನಿಮ್ಗೆ ಲಾಗಿ ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾ ನೆನಪಿರಬಹುದು. ಈ ಚಿತ್ರದಲ್ಲೊಬ್ಬ ಡಕೋಟಾ ಹೀರೋ ಇದ್ದಾನೆ. ಈ ಡಕೋಟಾ ಬಸ್ಸಿನಂತೆಯೇ ಅವನ ಕ್ಯಾರೆಕ್ಟರ್ ಪಕ್ಕಾ ಡಕೋಟಾ. ಆ ಡಕೋಟಾ ಡೈರೆಕ್ಟರ್ ಬೇರಾರು ಅಲ್ಲ, ಇವರೇ ಓಂ ಪ್ರಕಾಶ್ ರಾವ್. ಇಲ್ಲಿವರೆಗೆ ಜನ ಓಂ ಪ್ರಕಾಶ್ ರಾವ್ ಅವರ ಒಂದು ಮುಖವನ್ನ ಮಾತ್ರ ನೋಡಿದ್ರು. ಆದ್ರೆ ನಾವಿಂದಾಗಿ ನಿರ್ದೇಶಕನ ಇನ್ನೊಂದು ಮುಖವನ್ನ ನಿಮ್ಗೆ ತೋರಿಸ್ತೀವಿ ನೋಡಿ. ನನ್ ಫ್ರೆಂಡ್ ಒಬ್ಳು ನಂಗೆ ನಂಬರ್ ಕೊಟ್ಟಿದ್ಲು ಓಂ ಪ್ರಕಾಶ್ದು, ನಮ್ ಮೀಟ್ ಆಗು ಸಿಕ್ಕರು ಸಿಗ್ಬಹುದು ಅಂತ. ನಾನು ಅವಕಾಶಕ್ಕೋಸ್ಕರ ಅವ್ರ ಹತ್ರ ಮೀಟ್ ಆಗ್ಲಿಕ್ಕೆ ಅಂತ ಹೋದೆ. ಆಮೇಲೆ ಅವರು ಒಂದು ಲಾಡ್ಜಿಗೆ ಬರಕ್ ಹೇಳ್ದ ನನಗೆ, ಅಲ್ಲೊಂದು ರೂಮ್ ಹತ್ರ ಗಾಂಧಿನಗರ ಹತ್ರ ಒಂದು ರೂಮ್ ಹತ್ರ ಬರಕ್ ಹೇಳ್ದ. ಸರಿ ಅಂತ ನಾನು ಹೋಗಿದ್ದೆ. ಅವನ ಬಗ್ಗೆ ಒಳ್ಳೆ ಹೆಸರಿತ್ತು, ಒಳ್ಳೆ ಒಪಿನಿಯನ್ ಇತ್ತು ಅಂತ ಅನ್ಕೊಂಡು ನಾನು ಹೋದೆ. ಅಲ್ಲಿ ಹೋದಾಗ ಅವನ ಜೊತೆಗೆ ಒಂದು ಇಬ್ರು ಮೂರು ಜನ ಇದ್ರು. ಅವ್ರಿದ್ದಾಗೆಲ್ಲ ನೀನ್ ಏನಮ್ಮ ಮಾಡ್ತಾ ಇದೀಯಾ, ಹೇಗಿದ್ಯಾ, ಎಲ್ಲಿರೋದು, ಏನು ಅಂತೆಲ್ಲ ಕೇಳ್ದ. ಬಟ್ ಅವ್ರು ಎದ್ದು ಹೋದ್ಮೇಲೆ ಎಷ್ಟು ವಲ್ಗರ್ ಆಗಿ ಮಾತಾಡ್ದ ಅಂದ್ರೆ, ನಾನು ನನ್ ಪಾಡಿ ನಾನು ಸಹಿಸ್ಕೊಂಡಿದ್ದೆ. ಬೇರೆ ಯಾವ್ದಾರ ಹುಡುಗಿ ಆಗಿದ್ರೆ ಚಪ್ಪಲಿ ಹೊಡೆದು ಬರ್ತಾ ಇದ್ಲು. ಬಟ್ ನಾನು ಸ್ವಲ್ಪ ನರ್ವಸ್ ಕೂಡ ಆದೆ ಆ ಟೈಮಲ್ಲಿ. ಇಲ್ಲ ಅಂತಲ್ಲ, ಇವನ್ ಪ್ರತಿಯೊಂದು ಕನ್ನಡ ಇಂಡಸ್ಟ್ರಿ ಇರೋ ಎಲ್ಲಾ ಹುಡುಗಿರು ಪ್ರಾಸ್ಟ್ಯೂಟ್ ಗೆ ಸಮಾನ. ಅವರೆಲ್ಲ ಬಟ್ಟೆ ಬಿಸ್ದೆ ಎಕ್ಸ್ಪೋಸ್ ಮಾಡ್ದೆ ಮತ್ತೆ ಮಂಚಕ್ಕೆ ಬರ್ದೆ ಯಾರು ಯಾವ ಕೆಲಸನು ಮಾಡಲ್ಲ, ಹೀರೋಯಿನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರತಿಯೊಂದು ಮಾತು ಕೂಡ ಹೇಳ್ದ. ಅಂದ್ರೆ ನನ್ನ ಅಪ್ರೋಚ್ ಮಾಡ್ತಾ ಇದ್ದಾನೆ, ನೀನು ಅದೇ ತರ ಮಾಡಿದ್ರೆ ನೀನು ಹೀರೋಯಿನ್ ಆಗ್ತೀಯಾ, ನೀನು ಫಿಲ್ಮ್ ಅಲ್ಲಿ ಬರ್ತೀಯಾ, ನೀನು ತೆರೆ ಮೇಲೆ ಕಾಣಿಸ್ಕೊಳ್ತೀಯಾ ಅಂತ ಹೇಳ್ತಾ ಇದ್ದಾನೆ. ನಾನು ಅದಕ್ಕೆಲ್ಲ ಇಲ್ಲ, ನಾನು ಆ ತರ ಹುಡುಗಿ ಅಲ್ಲ, ನಾನು ಆ ತರ ಎಲ್ಲ ಮಾಡಕ್ ಆಗಲ್ಲ ಅಂದಿದ್ದಕ್ಕೆ ಸುಮಾರು ಉದಾಹರಣೆಗಳನ್ನ ಕೊಟ್ಟ. ಯಾಕಾಗಲ್ಲ, ಫಸ್ಟ್ ಬಂದಿದ್ಲು ಅಷ್ಟೇ, ನಾನು ಮಾಡಲ್ಲ, ತೊಡೆ ಮೇಲಿನ ಡ್ರೆಸ್ ಹಾಕಲ್ಲ ಅಂದ್ಲು. ನಾನು ಅವಳಿಗೆ ಹೆಂಗೆ ಒಪ್ಪಿಸ್ತೆ ಗೊತ್ತಾ, ಯಾವ ತರ ಒಪ್ಪಿಸ್ತೆ ಗೊತ್ತಾ ಅಂತೆಲ್ಲ ನನಗೆ ಅಪ್ರೋಚ್ ಮಾಡ್ದ. ಆಮೇಲೆ ಫಿಗರ್ ಇಷ್ಟಿದೆ, ಅವಳ ಫಿಗರ್ ಹಿಂಗ್ ಮೇಂಟೈನ್ ಮಾಡಿದ್ದೆ ನಾನು, ಈ ತರ ಅವ್ನ ಮೂವಿಲಿ ಅವಳನ್ನ ಪ್ರೊಜೆಕ್ಟ್ ಮಾಡಿ ತೋರಿಸಿದ್ದೆ ನಾನು ಅಂತ ಅವಳ ಬಗ್ಗೆನು ಹೇಳ್ದ. ಆಮೇಲೆ ನನ್ ಜೊತೆ ಎಲ್ಲಾ ತರದಲ್ಲೂ ಮೂವ್ ಮಾಡಿದಾಳೆ, ಅಡ್ಜಸ್ಟ್ ಆಗಿದ್ದಾಳೆ. ಅವರೆಲ್ಲ ಆಗಿರ್ಬೇಕಾದ್ರೆ ನೀನ್ ಯಾವ ಮಹಾ ಅಡ್ಜಸ್ಟ್ ಆಗಿದ್ ಹಾಗೆ, ನೀನು ನನ್ ಜೊತೆ ಬಂದ್ರೆ ನಾನು ಎಲ್ಲದಕ್ಕೂ ನಿನ್ನ ರೆಡಿ ಮಾಡಿಸ್ತೀನಿ, ಪ್ರತಿಯೊಂದು ನಾನೇ ಮಾಡ್ಕೊಡ್ತೀನಿ ಅಂತ ನನಗೆ ತುಂಬಾನೇ ಫೋರ್ಸ್ ಮಾಡ್ದ. ಬಟ್ ನಾನು ಯಾವಾಗ ಅವನಿಗೆ ಆಪೋಸ್ ಆಗಿ ಮಾತಾಡ್ದೆ, ನೀನು ಹೀರೋಯಿನ್ ಗಳ ಬಗ್ಗೆ ಇಷ್ಟು ವಲ್ಗರ್ ಆಗಿ ಮಾತಾಡ್ತಿದ್ದಿಲ್ಲ ಅನ್ನೋದಕ್ಕೆ, ಹೀರೋಯಿನ್ ಗಳು ಅಂತವರ ಇದಾರೆ, ಅವರೆಲ್ಲ ರೆಡಿ ಇರ್ಬೇಕಾದ್ರೆ ನಾನೇ ಯಾಕೆ ಮಜಾ ಮಾಡದೆ ಬಿಡ್ಬೇಕು. ಅವರು ಕನ್ನಡ ಇಂಡಸ್ಟ್ರಿ ಇರೋರಿಗಿಂತಾನು ತಮಿಳು ತೆಲುಗು ನಿಲ್ಲೋರಿಗೆಲ್ರಿಗೂ ಸಿಕ್ಕಾಪಟ್ಟೆ ಹಾಸಿಗೆ ಹಾಸ್ಬಿಟ್ಟು ಕರೀತಾರೆ, ಅವರೇನೆ ಬಾ ನನಗೆ ಅವಕಾಶ ಕೊಡು ಅಂತ ಹೇಳಿ ಅಷ್ಟು ಗಲೀಜಾಗಿ ನಡ್ಕೋತಾ ಇದಾರೆ. ಅದ್ರ ಬದ್ಲಿ ಕನ್ನಡ ಇಂಡಸ್ಟ್ರಿ ಎಷ್ಟು ಪರವಾಗಿಲ್ಲ, ನಾನು ನಾನಾಗಿ ಎಲ್ರ ಮೇಲೂ ಬೀಳಲ್ಲ, ನನ್ ಮೇಲೆ ಬಿದ್ದವ್ರ ಮೇಲೆ ನಾನು ಹೋಗಲ್ಲ. ಬಟ್ ಯಾರು ನನ್ನ ಹತ್ರ ಬರೋದಿಲ್ವೋ ಅವ್ರಿಗೆ ನನ್ನ ಫೋರ್ಸ್ ಮಾಡಲ್ಲ, ಆದ್ರೆ ನನ್ಗೆ ಇಷ್ಟ ಆದ್ರೆ ಮಾತ್ರ ನಾನು ಬಿಡಲ್ಲ. ಅವಕಾಶ ಬೇಕು ಅಂತ ಅವ್ರು ಬಂದ್ರೆ ನಾನು ಅವ್ರನ್ನ ಉಪಯೋಗಿಸ್ಕೊಂಡ್ಬಿಟ್ಟೆ ನಾನು ಅವಕಾಶ ಕೊಡೋದು ಅಂತ ಪ್ರತಿಯೊಂದು ಮಾತಾಡ್ದ. ನನಗೆ ತುಂಬಾನೇ ಹೆದರಿಕೆ ಆಯ್ತು, ಏನಪ್ಪ ಇವನು ಇಷ್ಟು ವಲ್ಗರ್ ಆಗಿ ಮಾತಾಡ್ತಾನೆ ಅಂತ ಹೇಳಿ. ಮತ್ತೆ ಹುಡುಗಿರ್ ಅಂದ್ರೆ ಬರೀ ಎಕ್ಸ್ಪೋಸ್ ಸ್ಟ್ರಕ್ಚರ್ ಅದ್ರ ಬಗ್ಗೆ ಬಿಟ್ರೆ ಬೇರೆ ಏನು ಮಾತೇ ಆಡ್ತಾ ಇಲ್ಲ. ಒಪ್ಕೊಳ್ತೀನಿ ನಾನು ಒಬ್ಬ ಒಳ್ಳೆ ಆರ್ಟಿಸ್ಟ್ ಆಗ್ಬೇಕಂತ ಬಂದವಳು, ಒಪ್ಕೊಳ್ತೀನಿ. ಹುಡುಗಿ ಅಂದ್ರೆ ಒಳ್ಳೆ ಸ್ಟ್ರಕ್ಚರ್ ಇರ್ಬೇಕು, ಓಕೆ ಹೌದು. ಆದ್ರೆ ಇವನು ಬರೀ ಚೆಸ್ಟ್ ಬಗ್ಗೆನೆ ಮಾತಾಡ್ತಾ ಇದ್ದಾನೆ. ಇಷ್ಟು ಇಷ್ಟು ಕೆಲಸ ಇಷ್ಟು ಹೊಲಸಾಗಿ ಮಾತಾಡೋ ಮನುಷ್ಯ ಒಬ್ಬ ಇದಾನ ಇಂಡಸ್ಟ್ರಿಲಿ ಅಂತ ನನಗೂ ಆಶ್ಚರ್ಯ ಆಗೋಯ್ತು. ಅಂತವ್ರು ತೆಗ್ದಿರೋ ಮೂವಿಗೆ ಶಿಳ್ಳೆ ಚಪ್ಪಾಳೆ ಎಲ್ಲ ಹೊಡೆಯೋ ಅವಶ್ಯಕತೆ ಇದೆಯಾ ಅಂತ ಹೇಸ್ಗೆ ಆಗೋಯ್ತು. ನಾನು ಅವತ್ತಿಂದ ಗಾಂಧಿನಗರಕ್ಕೆ ದೊಡ್ಡ ಕೈ ಮುಗಿದ್ ಬಂದ್ಬಿಟ್ಟಿದೀನಿ. ಇಂಥ ಗಾಂಧಿನಗರದ ಸಾವಾಸನೆ ನನಗ್ ಬೇಡ, ಇಂಥ ಕಚಡಾ ಜನಗಳ ಸಾವಾಸನೆ ನನಗ್ ಬೇಡ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ವಲ್ಗರ್ ಆಗಿ ಮಾತಾಡ್ದ. ನಾನು ಯಾಕಾದ್ರೂ ಈ ತರದ ಕನಸು ಕಟ್ಕೊಂಡು ನನಗೆ ಬೇಡಪ್ಪ ಇಂತ ಫೀಲ್ಡ್ ಅಂತ ತುಂಬಾ ಹೇಸ್ಕೆ ಆಗೋಯ್ತು ನನಗೆ. ಇನ್ನೊಂದ್ಸರಿ ಅವ್ನ ಸಾಹಸಕ್ಕೂ ಹೋಗೋದಿಲ್ಲ, ಹೆಣ್ಮಕ್ಳು ಮುಂದೆ ಇಷ್ಟೊಂದು ಚೀಪಾಗಿ ನೋಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಅವನು ಯಾವನೋ ಎಂಜಾಯ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವ್ರ ಲಿಸ್ಟ್ ಏನೋ ನಮ್ಮನ್ ತಗೊಂಡೋಗಿ ಸೇರಿಸೋ ಅವಶ್ಯಕತೆ ಇಲ್ಲ. ಈ ಯುವತಿ ಹೇಳ್ತಾ ಆಗಿರೋದೆಲ್ಲ ಓಂ ಪ್ರಕಾಶ್ ರಾವ್ ಬಗ್ಗೆನೇ.
ಅಜ್ಜಿಗೆ ಯಾರೋ ಏನೋ ಅನ್ನೋದು ಒತ್ತಟ್ಟಿಗಿರ್ಲಿ. ಇಂಥ ಅನೇಕ ಯುವತಿಯರಿಗೆ ಮೋಸ ಮಾಡಿದ ಕೀರ್ತಿ ಓಂ ಪ್ರಕಾಶ್ ರಾವ್ಗಿದೆ. ತಮ್ಮೆ ಗಾಂಧಿ ನಗರದ ಗಲ್ಲಿಗೆ ಹೋಗಿ ಓಂ ಪ್ರಕಾಶ್ ಬಗ್ಗೆ ವಿಚಾರಿಸಿದ್ರೆ ಬಣ್ಣ ಬಣ್ಣದ ಕತೆಗಳನ್ನ ಕೇಳಬಹುದು. ಹಾಗಂತ ಅವೆಲ್ಲ ಕಟ್ಟು ಕತೆಗಳಲ್ಲ, ಸ್ವತಃ ಓಂ ಪ್ರಕಾಶ್ ರಾವ್ ಅವರೇ ಬಂದವರ ಮುಂದೆ ಕೇಳಿರೋ ಕತೆಗಳು. ಈತನ ಕತೆಗಳಲ್ಲಿ ಸಿಲುಕಿ ನಲುಗಿದ ಹುಡುಗಿಯರ ಸಂಖ್ಯೆ ಸ್ವತಃ ಓಂ ಪ್ರಕಾಶ್ಗೂ ಗೊತ್ತಿಲ್ವೇನೋ. ಈ ನೊಂದ ಯುವತಿಯ ಕತೆ ಕೇಳಿದ ಟಿವಿ 9 ತಂಡ ಓಂ ಪ್ರಕಾಶ್ ರಾವ್ ಅವರ ನಿಜ ಮುಖವನ್ನ ಬಯಲು ಮಾಡೋಕೆ ಹೊರಟು ನಿಲ್ತವು. ಅದಕ್ಕಾಗಿ ಟಿವಿ 9 ತಂಡದ ಜೊತೆಗಿದ್ದ ಓರ್ವ ಯುವತಿ ರಹಸ್ಯ ಕ್ಯಾಮರಾ ಜೊತೆಯಲ್ಲಿ ಹೊರಟು ನಿಂತಲು. ಆರಂಭದಲ್ಲಿ ಸಾಫ್ಟ್ ಆಗಿಯೇ ಮಾತು ಶುರು ಮಾಡಿದ ಓಂ ಪ್ರಕಾಶ್ ರಾವ್ ಕೆಲ ನಿಮಿಷಗಳ ಬಳಿಕ ತನ್ನ ಅಸಲಿ ಸಂಸ್ಕೃತ ಭಾಷೆಯ ಪ್ರಯೋಗ ಶುರು ಹಚ್ಚಿಕೊಂಡ. ಪಬ್ಲಿಕ್ ಶೈಲಿಯಲ್ಲಿದ್ದೀನ, ಅಟ್ರಾಕ್ಷನ್ ಆಗಿದ್ದೀನ, ಪಬ್ಲಿಕ್ ಸೆನ್ಸ್ ಅಲ್ಲಿದ್ದೀನ, ದುಃಖ ಬೈದಿದ್ದೀನ, ಇದೆಲ್ಲ ಇದೆ. ನನಗೆ ಬೆಳಿಗ್ಗೆ ನಿಮ್ಗೆ ಚೆನ್ನಾಗಿದ್ದೀನಿ, ನಮ್ಮ ದೇವಸ್ಥಾನಕ್ಕೆ ಕಾಯ್ದು ಕೊಡೋಣ ಅಂತ ಅನ್ಕೋತೀನಿ. ನಾನು ಇಷ್ಟು ನಾನು ಹೇಳಿದ ಕಮ್ಮಿ ನಿಮಗೆ ಇದಕ್ಕಿಂತ ಇನ್ನೂ ಇರುತ್ತೆ. ಅಷ್ಟಿದೆ ಎಲ್ಲ ಹುಡುಗಿರು ಅಪರ ಸ್ಪಾಟ್ ಆಗಿ ಎಲ್ಲೋ ಒಂದು ಕಡೆ ಸೂಪರ್ ಸ್ಟಾರ್ ಆಗೋದ್ರೆ ತುಂಬ ಕಷ್ಟ. ನಮ್ಮದಿಲ್ಲ ಆತರ ಏನಾದ್ರು ಹೇಳಿದ್ರೆ ಮುಂದೆ ಅವ್ರಿಗೆ ಅರ್ಥ ಆಗಲ್ಲ. ಅದೇನಾದ್ರೆ ಕೋಆರ್ಡಿನೇಟರ್ಸ್ ಹೋದ್ರೆ ನಮ್ಗೆ ಆಗೋದೇ ಇಲ್ಲ ಸರ್. ಡೈರೆಕ್ಟ್ ಆಗಿ ಈ ಥರ ಮಿಸ್ ಮಾಡ್ಕೊಂಡು ಮಾಡಿದ್ರೆ ಏನೋ ಒಂದು ವರ್ಕೌಟ್ ಆಗುತ್ತೆ. ಕೋಆರ್ಡಿನೇಟರ್ಸ್ ಏನೇನೋ ಕೇಳ್ತಾರೆ, ಇದು ಇದೆ ಅದು ಇದೆ ಹಂಗೆ ಹೇಗೆ ಕಂಡೀಷನ್ಸ್ ಇದೆ ಏನೇನೋ ಮಾತಾಡ್ಬಿಡ್ತಾರೆ. ಸೊ ಏನು ಜನ್ಯೂನ್ ಏನಿದೆ ಗೊತ್ತಾಗಲ್ಲ ನಮಗೆ. ಮಾತಿಗೆ ನಾವು ಮುಂಚೆ ಫಸ್ಟ್ ಹೇಳ್ಬಿಡ್ತೇವೆ ಇದು ಕಾಂಪ್ರಮೈಸ್ ಇದು ಕಾಂಪ್ರಮೈಸ್. ಕಾಂಪ್ರಮೈಸ್ ಅಂದ್ರೆ ಏನು, ಯಾರಿಗೆ ಏನು, ಯಾರು ಎಲ್ಲರಿಗೂ ಕಾಂಪ್ರಮೈಸ್ ಆಗಲಿ ಅಂತಾನೆ ಅನ್ಕೊಳ್ಳಿ. ಅದೇ ಎಕ್ಸಾಕ್ಟ್ಲಿ ಹಂಗಿರ್ಬೇಕು. ಓಂ ಪ್ರಕಾಶ್ ರಾವ್ ಅನ್ನೋ ನಿರ್ದೇಶಕ ಜಾನ್ಸ್ ಕೇಳಿಕೊಂಡು ಬಂದ ಹುಡುಗಿ ಮುಂದೆ ಡೈರೆಕ್ಟ್ ಆಗಿ ಸೆಕ್ಸ್ ಬಗ್ಗೆಯೇ ಮಾತನಾಡೋಕೆ ಶುರು ಹಚ್ಕೊಂಡ. ಸೆಕ್ಸ್ ಅನ್ನೋದು ಫ್ರೆಂಡ್ಶಿಪ್ ರೀತಿಯಲ್ಲಿರ್ಬೇಕು ಅನ್ನೋದು ಈತನ ಪಾಲಿಸಿ. ಸೆಕ್ಸ್ಗಾಗಿ ಹೋತೊರೆಯೋದು ಬೇಡ, ಇಬ್ಬರು ಹಂಚ್ಕೊಂಡು ತಿಂದ್ರೆ ಮಜಾ ಅನ್ನೋದನ್ನೇ ಕೊಂಕಣ ಸುತ್ತಿ ಮಹಿಳೋರಕ್ಕೆ ತಿರುಗಿಸಿ ಹೇಳ್ತಾ ಇದ್ದ. ನೋಡ್ತಿದ್ದಾಗ ಫಸ್ಟ್ ಯಾಕೆ ಯೋಚನೆ ಮಾಡ್ತೀರಾ ಅಂತ ಸೆಕ್ಸ್ ಅಂದ್ರೆ ಯಾವತ್ತು ಸೆಕೆಂಡ್ರಿ. ಸೆಕೆಂಡ್ರಿ ಇದ್ದಾಗ ಇಷ್ಟಪಡ್ಬೋದು, ತಂತಿ ನಡೀಬೋದು, ಇಲ್ಲ ಯಾವುದೇ ಹುಡುಗಿನ ನೋಡಿದ್ರು ಕೂಡ ಏನೋ ಒಂದು ಅನ್ಸದ್ ಕಾಮನ್ ಅನ್ಸುತ್ತೆ. ಗಂಡಸ್ಗಾಗ್ಲಿ ಹೆಂಗಸ್ಗಾಗ್ಲಿ ಅದು ಜಾಸ್ತಿ ಗಂಡಸ್ರಿಗಿದೆ ಬುದ್ಧಿ. ನೋಡಿದ ತಕ್ಷಣ ಮಜಾ ಮಾಡಿ ಮಾಡಯ್ಯ ಬೇಡ ಅಂತ ಹೇಳಲಿಲ್ಲ. ಫಸ್ಟ್ ಕೆಲಸ ಮಾಡು, ಕೆಲಸ ಮಾಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೆಕ್ಸ್ ಅನ್ನೋದು ಮಾಮೂಲಿ ಅನ್ನೋ ಲೆಕ್ಕದಲ್ಲಿ ಮಾತು ಶುರು ಹಚ್ಕೊಂಡ ಓಂ ಪ್ರಕಾಶ್ ರಾವ್ ತನ್ನ ನಾಲಿಗೆಯನ್ನ ಕೊಂಚ ಜಾಸ್ತಿಯೇ ಜಾಚಿ ಬಿಟ್ಟ. ಇಂಡಸ್ಟ್ರಿಯಲ್ಲಿ ನಾನು ಯಾರ್ಯಾರ ಜೊತೆ ಮಲಗಿದ್ದೇನೆ,
ಯಾರ ತೊಡೆ ಹೇಗಿದೆ, ಯಾರ ಡ್ಯಾಶ್ ಡ್ಯಾಶ್ ಹೇಗಿದೆ ಅನ್ನೋ ಕಾಮಸೂತ್ರದ ಕಥೆಯನ್ನ ಹೇಳೋಕೆ ಶುರು ಮಾಡ್ದ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇಡೀ ಇಂಡಸ್ಟ್ರಿಯ ನಟಿ ಮಣಿಯರ ಹೆಸರುಗಳನ್ನೆಲ್ಲ ತೆಗೆದುಕೊಂಡು ಮೂರು ಖಾತೆಗೆ ಹರಾಜು ಹಾಕಬೇಟ. ಆತನ ಮಾತು ಶುರುವಾಗಿದ್ದು ಬಾಲಿವುಡ್ ನಲ್ಲಿ ಹೆಸರು ಮಾಡಿರೋ ಓರ್ವ ಕನ್ನಡದ ಖ್ಯಾತ ನಟಿಯಿಂದಲೇ. ನುಂಗ್ಕೊಟ್ಬಿಟ್ರೆ ಈ ಪಿಕ್ಚರ್, ನುಂಗ್ ಐವತ್ತು ಕೊಟ್ಬಿಟ್ರೆ ಈ ಪಿಕ್ಚರ್, ಐವತ್ತು ಕೊಡ್ತಾನೆ ನೋಡ್ಕೊಂಡು ಸಾಲ ಮಾಡಿ ಆದ ಏನೇನೋ ಅಂತಾರೆ, ಈ ತರ ಏನಂತೆ ಏನೋ ಅನ್ಕೋತಾರೆ. ಸಿನಿಮಾ ಇದು ಕಲರ್ ಫುಲ್ ಇದೆಯಾ, ಆಡಿಯನ್ಸ್ ಮಸ್ಟ್ ಎಂಜಾಯ್. ಅವ್ನು ನೋಡ್ತಾನೆ, ರಿಸರ್ಚ್ ಮಾಡ್ಬೇಕಾದ್ರೆ ಅದಾದ್ರೆ ವರ್ಕ್ ಅಲ್ಲಿ ಇದ್ರೆ ಪಬ್ಲಿಕ್ ಒಂದು ಒಳ್ಳೆ ಗ್ಲಾಮರ್ ಫೋಟೋ ಇದ್ರೆ ಫೈವ್ ಮಿನಿಟ್ಸ್ ಬಿತ್ತು. ಮೊದಲು ಬಾಲಿವುಡ್ ನಲ್ಲಿ ಹೆಸರು ಮಾಡಿರೋ ಕನ್ನಡದ ಓರ್ವ ಖ್ಯಾತ ನಟಿ ಅವರ ಗ್ಲಾಮರ್ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ ಓಂ ಪ್ರಕಾಶ್ ರಾವ್ ಬಳಿಕ ಸ್ಯಾಂಡಲ್ವುಡ್ ನಟಿಯರ ಬಗ್ಗೆ ಹೇಳೋಕೆ ಶುರು ಮಾಡ್ದ. ಆತನ ಮಾತುಗಳಲ್ಲಿ ಂಥ ಖ್ಯಾತ ನಟಿಯರು ಬಂದು ಹೋದ್ರು. ಅವರ ಬಗ್ಗೆಯೋ ಓಂ ಪ್ರಕಾಶ್ ಇಂಥದ್ದೇ ಅಶ್ಲೀಲ ವಿಚಾರಗಳನ್ನ ಮಾತನಾಡ್ದ. ಅಷ್ಟೇ ಅಲ್ಲ, ಅವರ ಜೊತೆ ನಾನು ಹಾಸಿಗೆ ಹಂಚಿಕೊಂಡಿದ್ದೇನೆ ಅನ್ನೋದನ್ನ ಕೂಡ ರಂಗು ರಂಗಾಗಿ ಹೇಳಿಬಿಟ್ಟ. ಅಲ್ಲಿ ಬಟ್ಟೆ ಬೇರೆ ಬಾರಿ ಮಾಡು, ನಾನು ಬೇಡ ಅನ್ನೋದು ಬೇರೆ ಬಾರಿ ಮಾಡು, ತಪ್ಪೇನಿಲ್ಲ, ಪಾತ್ರ ಬೇಕಾ ಬೇರೆ ಬಾರಿ ಬೇಕಾ ಮಾಡು, ನೋ ಪ್ರಾಬ್ಲಮ್. ನೀನು ಇಲ್ಲೂ ಅದು ಮಾಡಿದ್ರೆ ನಿನ್ ಮೇಲೆ ಹೇಳ್ತಾನ ಅನ್ನೋದು ರೆಸ್ಪೆಕ್ಟ್ ಹೋಗುತ್ತೆ. ಅಲ್ಲಿ ಸಿನಿಮಾ ಇಲ್ಲ ನಟಿಯರ ಮೈ ಮಾಟ ಚಂದ, ಅವರ ಅದು ಚಂದ, ಅವರ ಇದು ಚಂದ ಅಂತ ರಂಗ್ ಬಿ ರಂಗಿ ಕತೆ ಹೇಳಿದ ಓಂ ಪ್ರಕಾಶ್ ರಾವ್ ನಾನು ಓರ್ವ ಹುಡುಗಿಯ ಮುಂದೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದ. ಯಾವ ಮಟ್ಟಕ್ಕೆ ಅಂದ್ರೆ ಕೊನೆಗೆ ಸೆಕ್ಸ್ ಮಾಡೋದು ಹೇಗೆ, ಯಾರನ್ನ ಹೇಗೆ ಒಲಿಸ್ಕೋಬೇಕು, ಇಂಡಸ್ಟ್ರಿಯ ಟಾಪ್ ನಟಿಯೊಬ್ಬರ ಜೊತೆ ಆಡಿದ ಆಟಗಳೇನು ಅನ್ನೋ ಕತೆಗಳನ್ನ ಹೇಳೋಕೆ ಶುರು ಮಾಡ್ದ. ಆತನ ಮಾತುಗಳು ನಿಜಕ್ಕೂ ಹೇಸಿಗೆ ತರಿಸುವಂತಿದ್ದ. ಓರ್ವ ನಟಿಯ ಬಗ್ಗೆ ಹೀಗೋ ಮಾತಾಡೋ ಜನರಿದ್ದಾರ ಅನ್ನೋ ಬಗ್ಗೆ ನಮಗೋ ಅಪಮಾನ ಅನ್ನಿಸಿದ್ದ. ಸೆಕ್ಸ್ ಇಂಪಾರ್ಟೆಂಟ್ ಇಲ್ಲ, ಫಸ್ಟ್ ವರ್ಕ್ ಮಾಡಿ ಆಗ್ತಾ ಆಗ್ತಾ ಅದು ನಡೆಯುತ್ತೆ. ಸೆಕ್ಸ್ ಅನ್ನೋದು ಕಾಮನ್ ಇಷ್ಟ ನಡೆಯುತ್ತೆ, ಇಷ್ಟೆಲ್ಲ ಸುಮ್ಮನೆ ಆಗುತ್ತೆ, ಅದೇ ದೊಡ್ಡ ವಿಷಯ. ನಾನು ತುಂಬ ಜನ ಇದು ಮಾಡಿದ್ದಾರೆ, ಲೋಕಲ್ ಹುಡುಗಿ ಫಾಸ್ಟಾಗಿ ಬಂದಿದ್ದ, ಅದಕ್ಕೆ ಅವ್ರು ನಮ್ಮ ಬಂದು ನಾನು ಮಾತಾಡ್ತಲ್ಲ ದೇವರಾಡಲ್ಲಿ ಮಾಡಿ ನಾನು ಇಷ್ಟು ಮಾತಾಡಿ ವಿಕಾಸ ನಿಮಗೋಸ್ಕರ. ಇನ್ನೊಂದು ಹೆಚ್ಚು ಪ್ರಾಬ್ಲಮ್ ಇದೆ ಅಂತಂದ್ರೆ ಕಾರ ಹುಡುಗಿರ ಹುಡುಗಿರಲ್ಲಿ ನಿಮ್ಗೆ ಕೈ ತಪ್ಪಿಲ್ಲ ಅವನ ಅಮ್ಮನ ನಾವೇ ನೋಡಿದೀವಿ ಎಲ್ಲೆಲ್ಲೇ ಓಡಾಡ್ತಾ ಹೊರಗಡೆ ಎಲ್ಲ ಅಂತ ಹೇಳ್ತಾರೆ. ಕಾಲ ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು, ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಅನ್ನಿಸ್ಬೋದು ಇಂಟರ್ನ್ಯಾಷನಲ್ ಕಂಪನಿ ಅವ್ರಿಗೆ ನೋಡಿ ಅಕಸ್ಮಾತ್ ಏನೋ ನನಗೇನೋ ಅನ್ನಿಸ್ತು ರೆಸ್ಪೆಕ್ಟ್ ಮಾಡಬೇಕು ಅಂತ ಪರ್ಫಾರ್ಮೆನ್ಸ್ ಏನೋ ನೋಡಿದ್ರೆ ಏನೋ ಅಟ್ರಾಕ್ಟ್ ಆಗಬೇಕು ಅವಳಿಗೆ ಗುಡ್ ಫ್ರೆಂಡ್ಶಿಪ್ ಸೆಕ್ಸ್ ಕಟ್ಕೊಳ್ಬೇಕು ಅದು ಕಾಮ್ ನೀವು ಮುಟ್ಟಬೋದು ಸರ್ ಒಂದು ನೋಡಿದ್ದೀನಿ
ಇನ್ನೊಂದು ಆಗಿ ಫ್ರೆಂಡ್ ನಾನು ತುಂಬ ಕ್ಲೋಸ್ ಫ್ರೆಂಡ್ ಮಾಡಿ ನಾನು ಹೋಗಿದ್ದೆ ಇದೇ ಮಾಡಿ ಫಸ್ಟ್ ಕ್ಲೋಸ್ ಮಾಡು ಅಂದ್ರೆ ನಾನು ಒಕ್ಕೆ ಐದು ಇದೇ ಮಾಡಿ ಓಕೆ ನಾನು ನೀವು ನಂಬಲ್ಲ ನಮಗೆ ಅಪ್ಪ ದೊಡ್ಡ ಆರ್ಟಿಸ್ಟ್ ದೊಡ್ಡ ಆರ್ಟಿಸ್ಟ್ ತುಂಬ ಒಳ್ಳೆ ಕಲಾ ನನಗೆ ಅವಳು ತುಂಬ ಸ್ಟ್ರಾಂಗ್ ಆಗಿ ಕ್ಯಾರೆಕ್ಟರ್ ಮೇಡಮ್ ನನಗೆ ಅವಳು ಬಿಟ್ಟು ನನ್ನ ಸಣ್ಣ ಇಷ್ಟ ಆಗಿದ್ದೀವಿ ಫ್ರೆಂಡ್ ಫ್ರೆಂಡ್ ಆಗಿ ತಗೊಳ್ಳಿ ತುಂಬ ಕ್ಯಾರೆಕ್ಟರ್ ಒಬ್ಬನ ಮಾತಾಡ್ತಾಳೆ ಚೆನ್ನಾಗಿದ್ದಾರೆ ನೀವು ನಂಬಲ್ಲ ನಾನು ಎದ್ರು ಮಾತಾಡ್ತೀನಿ ಒಂದೊಂದು ಇಯರ್ ನನಗೆ ಅವ್ರಿಗೆ ಸಕ್ಸೆ ಬಂದಿಲ್ಲ ಜೊತೆಲೇ ಇದ್ದೀವಿ ನಾವು ಅಷ್ಟೊಂದು ಕ್ಲೋಸ್ ಕ್ಲೋಸ್ ಅಂದ್ರೆ ಹೇಳ್ಬಾರ್ದು ಅಷ್ಟು ಕ್ಲೋಸ್ ನಾನು ಅವಳು ಬಂದಿಲ್ಲ ಮಾಡಿ ಎಷ್ಟೆಲ್ಲ ಇಟ್ಟು ಅವಳು ಕ್ಲೀನ್ ಮಾಡಿ ನಾನು ನನ್ನ ಮನಸ್ಸು ಬಂದಿದ್ದೀನಿ ನಾನು ಆತರ ಫ್ರೆಂಡ್ ಅವಳಿಗೆ ಒಂದೊಂದು ಇಯರ್ ಆದ್ಮೇಲೆ ನನಗೆ ಕಲಿಸ್ತು ನನ್ಗೆ ಬಂತು ಫೋನ್ ಮಾಡ್ತಾ ಇದ್ದೆ ಏನು ಬರ್ತಾರೆ ನಂಗೆ ಗೊತ್ತಾಗ್ತದೆ ಕಣ ನಮಗೆ ಮುಂದೆ ಆಸೆ ಬರ್ತಿದೆ ಚೆಕ್ ಮಾಡ್ಬೇಕು ಅಂತ ಕಣ ಎಲ್ಲಿದೆಯೇ ನೀವು ಅಂತ ಒಂದು ಅವ್ರು ಫೋನ್ ಮಾಡ್ತೀನಿ ಇರೋದು ಅಂತ ಒಂದು ಅವ್ರು ನಾನು ಫೋನ್ ಮಾಡ್ತೀನಿ ಎಲ್ಲಿದೆ ಬಾ ನೀವು ತಕ್ಷಣ ಅಂತ ಸೊ ನಾನು ಏನಂದ್ರೆ ಅಂದರೆ ಚೆನ್ನಾಗಿದ್ವಿ ನಾವು ಫೋನ್ ಕರಾಗಿದ್ವಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿದ್ದೀವಿ ಅವರು ಇಸ್ ಎ ವೆರಿ ಗುಡ್ ಫ್ರೆಂಡ್ಶಿಪ್ ಅವ್ರಿಗೆ ಫ್ರೆಂಡ್ಶಿಪ್ ಲಾಯಕ್ ಕೊಡೋಂಥ ಒಂದು ಇದೆಯವರು ಎಕ್ಸ್ಟ್ರಾಡನರಿ ಕ್ಯಾರೆಕ್ಟರ್ ಹೌದು ನನಗೆ ಆತದ ಒಂದೊಂದು ಕೆಲವು ಇತರ ನಾನು ಇಬ್ಬರು ಇದ್ವಿ ಕೊರಿಯರ್ ಜೊತೆಗೆ ಇದ್ದೀನಿ ಮದುವೆ ಆಗಿದೆ ಅಂತಲೇ ಹೇಳ್ತೀನಿ ನಾನು ಇದೆಲ್ಲ ಆತಾಡ್ತು ಮದುವೆ ಆಗ್ಬೇಕು ಅಂತಿದ್ದೆ ಅದು ಬೇರೆ ಪ್ರಶ್ನೆ ಬೇಡ ಅಂತಲೇ ನಾನು ಇಬ್ಬರು ಬೇರೆ ಹೇಳಿದ್ರಲ್ಲ ಹುಡುಗಿ ಜೊತೆ ಸಾಹೇಬ್ರೋ ಹಾಸಿಗೆ ಹಂಚಿಕೊಂಡ್ರಂತೆ ಫೋನ್ ಮಾಡಿದ ಕೂಡ್ಲೇ ಮೇಡಮ್ ಮನೆ ಬಾಗಿಲಿಗೆ ಬಂದ್ರಂತೆ ನಾಲ್ಕು ವರ್ಷಗಳ ಕಾಲ ಇಬ್ಬರ ಜೊತೆಯಲ್ಲೇ ವಾಸವಾಗಿದ್ರಂತೆ ಹಾಕಿಯನ್ನೇ ವಿವಾಹವಾಗೋದಕ್ಕೂ ಪ್ಲಾನ್ ಆಗಿದ್ದಂತೆ ಅಪ್ಪ ಓಂ ಪ್ರಕಾಶ ಇದನ್ನೆಲ್ಲ ಆ ನಟಿ ಕೇಳಿಸ್ಕೊಂಡ್ರೆ ಸುಮ್ಮನಿರ್ತಾರೇನಪ್ಪ ಈಗೆಲ್ಲ ಪುಂಗಿ ಓದೋದ್ರಲ್ಲಿ ನಿಂಗೆ ಅತ್ಯಂತ ವಿಕೃತ ಸುಖಾನಪ್ಪ ಆಹಾ ನಮ್ಮ ಸ್ಯಾಂಡಲ್ವುಡ್ ನ ಡೈರೆಕ್ಟರ್ಗಳು ಫ್ಯಾಮಿಲಿ ಸಿನಿಮಾ ಮಾಡೋದ್ಕಿಂತ ಸೆಕ್ಸ್ ಸಿನಿಮಾ ಕಥೆಗಳನ್ನೇ ಚೆನ್ನಾಗಿ ಹೇಳ್ತಾರ ಕಣ್ರಿ ಅದನ್ನ ಒಳ್ಳೆ ತಮ್ಮದೇ ಎಕ್ಸ್ಪೀರಿಯನ್ಸ್ ಅಂತ ಕತೆ ಕಟ್ತಾರೆ ಇಂಡಸ್ಟ್ರಿಯ ನಾಯಕಿಯರ ಮಾನ ಮರ್ಯಾದೆಯನ್ನ ಹರಾಜ್ ಹಾಕ್ತಾರೆ ಈ ಓಂ ಪ್ರಕಾಶನ ಮೂತಿ ನೋಡಿ ಬಾಲಿವುಡ್ನ ಸುಂದರಿ ಬಂದು ನಿಂತಿದ್ರಂತೆ ಕಾಶ್ಮೀರಿ ಹುಡುಗಿಯರು ಇವನನ್ ಕಂಡು ಜೊಲ್ಲ ಸುರಿಸ್ತಾರಂತೆ ಹೀಗೆ ಒಬ್ಬೊಬ್ಬರ ಬಗ್ಗೆಯೂ ಅಶ್ಲೀಲ ಕತೆ ಕಟ್ಟುತ್ತಿದ್ದ ಓಂ ಪ್ರಕಾಶ ಸೆಕೆಂಡ್ ಹಾಫ್ ನಲ್ಲಿ ಇನ್ನೊಬ್ಬ ಖ್ಯಾತ ನಟಿಯ ಕತೆ ಶುರು ಹಚ್ಕೊಂಡ ಚಿತ್ರವೊಂದರ ಶೂಟಿಂಗ್ ನಲ್ಲಿ ಮುಂಬೈನಿಂದ ಬಂದಿದ್ದ ನಟಿ ಗ್ಲಾಮರ್ ಆಗಿ ಕಾಣಬೇಕಂತ ಅರೇ ಬರೇ ಡ್ರೆಸ್ ಕೊಟ್ಟಿದ್ರಂತೆ ಆದ್ರೆ ತನ್ನ ದೇಹ ಸಿರಿಯನ್ನ ತೋರಿಸ್ಲಿಲ್ವಂತೆ ಅದೇ ಕಾರಣಕ್ಕೆ ಸಿನಿಮಾ ಫ್ಲಾಪ್ ಆಯ್ತು ಅಂತಾನೆ ಓಂ ಪ್ರಕಾಶ್ ಇದಾದ ಬಳಿಕ ಮುಂಬೈ ಮೂಲದ ನಟಿ ನಿರ್ದೇಶಕ ಓಂ ಪ್ರಕಾಶ್ ರನ್ನ ಹುಡುಕೊಂಡು ಬಂದಿದ್ಲಂತೆ ಒಂದು ಸಾಂಗ್ ಮಾಡಿದ್ದೆ ಲಾಸ್ಟ್ ಒಂದು ಸಾಂಗ್ ಮಾಡ್ತೀನಿ ಏನು ಅಸ್ ಹುಡುಗಿ ಬಂದು ಬಂದದ್ದು ಸರ್ ಹತ್ರ ಮಾತಾಡ್ಬೇಕಂತೆ ಏನು ಮಾತಾಡ್ಬೇಕಂತೆ ಶಾಲೆ ಬರ್ತಾರಲ್ಲ ಮಾತಾಡ್ತೀನಿ ಇಲ್ಲ ನಿಮ್ಮ ಪರ್ಸನಲ್ ಮಾತಾಡೋದು ನೆಕ್ಸ್ಟ್ ಪಿಕ್ಚರ್ಗೆ ಮಾಡ್ತಾ ಇಮೇಜ್ ಶೂಟಿಂಗ್ ಹೋಗ್ತಾ ಇದ್ದೆ ನಾನು ಅದೇ ಆ ಪರ್ಸನಾಗೆ ಮಾತಾಡ್ಬೇಕಂತೆ ಸರ್ ಪ್ಲೀಸ್ ಹಂಗೆ ಇಲ್ಲ ಪರವಾಗಿ ಬರ್ತಾರಲ್ಲ ಮಾತಾಡ್ತೀನಲ್ಲ ಅಲ್ಲಿ ಶಾಲೆ ಬಂತು ಮೇಡಮ್ ಏನೋ ಪಾತಾಡ್ಬೇಕು ಅಂತ ಹೇಳ್ತಿದ್ದೆ ಏನು ಹೇಳಿ ಏನು ಮೇಡಮ್ ಇಲ್ಲ ಇಲ್ಲ ಪ್ಲೀಸ್ ಸ್ವಲ್ಪ ಬಯ್ಯಾರದಲ್ಲಿ ಮಾತಾಡ್ತೀನಿ ಶಾಟ್ ಮನಸ್ಕೊಂಡು ಹೋದ್ರು ಊಟ ಆಗಿತ್ತು ತಿಳ್ಕಾಯ ತೋರಿಸ್ತೀನಿ ನಿಮಗೆ ಆ ಹುಡುಗಿ ನನ್ನ ಪರ್ಸನ ಕರೆದು ಈ ಥರ ಅವ್ರಿಗೆ ತುಂಬ ಆಸೆ ಜೊತೆ ಜೊತೆ ಕೆಲಸ ಮಾಡುತ್ತೆ ನೆಕ್ಸ್ಟ್ ಪಿಕ್ಚರಲ್ಲಿ ಮಾತಾಡ್ತೀನಿ ಮುಂದಿನ ಅದು ಚಾನ್ಸ್ ಅವಳೇ ಮಾತಾಡುತ್ತೆ ಏನಿರೋದು ಮಾತಾಡುತ್ತೆ ಬಟ್ ನೀವು ಅಂದರೆ ಅವಳಿಗೆ ಸೆಕ್ಸ್ ಮಾತಾಡುತ್ತೆ ಅಂತ ಹೇಳಿ ಶಾಂತಂ ಪಾಪಂ ಶಾಂತಂ ಪಾಪಂ ಕೇಳಿದ್ರಲ್ಲ ಮುಂಬೈನಿಂದ ಬಂದು ಸ್ಯಾಂಡಲ್ವುಡ್ ನ ದೊಡ್ಡ ಸ್ಟಾರ್ ಜೊತೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದ ಆ ನಟಿ
ಈತನ ಜೊತೆ ಮಲಗೋಕೆ ಓಡಿ ಬಂದಿದ್ಲಂತೆ. ಮಿಸ್ಟರ್ ಓಂ ಪ್ರಕಾಶ್ ಕ್ಯಾರೆಕ್ಟರ್ ಎಂತದ್ದು ಅನ್ನೋದು ಅರ್ಥವಾಗೋಕೆ ನಮ್ಗೆ ಇಷ್ಟ ಸಾಕಾಗಿದ್ದ. ಈತ ತೆಗೆದದ್ದು ಕೇವಲ ಡಕೋಟಾ ಪಿಕ್ಚರ್ ಅಲ್ಲ, ಈತನ ಮನಸ್ಸೇ ಡಕೋಟಾ ಅನ್ನೋದು ಅರಿವಾಗಿದ್ದ. ಹೀಗೆ ಮಾತನಾಡೋಕೆ ಬಿಟ್ರೆ ತೆರೆ ಮೇಲೆ ಕಾಣೋ ನಟಿಯರನ್ನೆಲ್ಲ ಅನುಭವಿಸಿ ಬಿಟ್ಟೆ ಅಂತಾನೆ ಅನ್ನೋದು ನಮ್ಗೋ ಅರ್ಥವಾಯ್ತು. ಓಂ ಪ್ರಕಾಶ್ ಹೇಳೋ ಪ್ರಕಾರ ಸಿನಿಮಾದಲ್ಲಿ ಹೀರೋಯಿನ್ ಎಕ್ಸ್ಪೋಸ್ ಮಾಡಿದ್ರೆ ಸಿನಿಮಾ 100 ಡೇಸ್ ಓಡುತ್ತಂತೆ. ಹೀರೋಯಿನ್ ಗೌರಮ್ಮನ ತರ ಮರ್ಯಾದಸ್ಥಳಾಗಿ ಕಾಣಿಸಿಕೊಂಡ್ರೆ ಫ್ಲಾಪ್ ಆಗುತ್ತಂತೆ. ಇಂಥ ಕೀಳು ಅಭಿರುಚಿಯ ನಿರ್ದೇಶಕನ ಚಿತ್ರಗಳನ್ನ ಜನ ನೋಡ್ಬೇಕಲ್ಲ ಅನ್ನೋದೇ ಕನ್ನಡಿಗರ ದುರಂತ. ವಿಷಯ ಏನಂದ್ರೆ ಇಷ್ಟೆಲ್ಲ ಸೆಕ್ಸಾಲಜಿಯನ್ನ ಬಾಯ್ಬಿಟ್ಟ ಮಿಸ್ಟರ್ ಸೆಕ್ಸಾಲಜಿಸ್ಟ್ ಓಂ ಪ್ರಕಾಶ್, ನಾನು ಇದುವರೆಗೂ ಯಾರನ್ನು ರೇಪ್ ಮಾಡಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ. ಅಲ್ಲ ಒಂದು ನೀವು ನಾನು ಬರೋ ಪಾಯಿಂಟ್, ನನಗೂ ಸುಮಾರು ಜನ ಕೇಳಿರ್ತಾರೆ ಬೇಡ ಅಂದ್ರೆ ಅವರೇನು ನನ್ನನ್ನು ಫೋರ್ಸ್ ಮಾಡಿಲ್ಲ, ಬೇಡಮ್ಮ ಸರಿ ಹೋಗು ನೀನು ಅಂತಾರೆ. ಈ ಓಂ ಪ್ರಕಾಶ್ ರಾವ್ ಎಂಥ ಕಿರಾತಕ ಅಂದ್ರೆ ಹುಡುಗಿಯನ್ನ ಹೇಗಾದ್ರೂ ಮಾಡಿ ಬಲೆಗೆ ಹಾಕೋಬೇಕು ಅಂತ ಮಾತಿನ ಟೇಪನ್ನ ಸುತ್ತಲೇ ಇದ್ದ. ಹೀಗೆ ಮಾತುಕತೆ ನಡೆಯುವಾಗ ಈತನ ಟೇಸ್ಟ್ ಎಂತಹದ್ದು, ಈತ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ಹೇಗೆ ತುಚ್ಛವಾಗಿ ಕಾಣ್ತಾನೆ ಅನ್ನೋದು ಕೂಡ ಬಯಲಾಯ್ತು. ಅವಳಿಗೆ ನಾನೇ ಶಾರ್ಟಲ್ಲಿ ಬ್ಲೌಸ್ ನಗರವಣೆಯಿಂದಲೇ ದಾವಣಿ ತಂದು ಮುಗಿಸ್ತಾರೆ. ನಾನೇ ಸ್ವಲ್ಪ ನೀನು ಓಡ್ಬಾ ಅಂತ ಕುಣಿಬೇಕಾ? ಹಾಂ ಕುಣಿಬೇಕು, ನಾನು ರೆಡಿ ಮಾಡ್ಕೊಡ್ತೀನಿ, ಇಷ್ಟು ಟೈಮ್ ಕೊಡು ಅಂತ ಮತ್ತೊಂದು ಮೆಟ್ರಲ್ಲಿ ನಿಲ್ಲಿ ಕೊಡ್ತಾಳೆ ಅವಳು ಇಂಟರ್ವಲ್ ಫೈಟಲ್ಲಿ. ಅವ್ನು ಜಸ್ಟ್ ಅವ್ನು ಗೋಲ್ ಅವ್ನು ಬರುತ್ತೆ ಹಾಗೆ ಹುಚ್ಚಿದಾಗ್ಬಿಟ್ರೆ ಹುಚ್ಚರು ಕನ್ನಡ ಆಡಿಯನ್ಸ್ ನೀವು ನಂಬ್ತಿರೋ ಬಿಡ್ತಿದ್ರು ಇಷ್ಟು ಪಾಗತ್ತೆ. ಆ ಥರ ಇರ್ಬೇಕು ಅಟ್ರಾಕ್ಷನ್ ಹುಡುಗಿನ ನೋಡಿ ಆಸೆ ಬಂದು ಹೇಳಿದ್ರಲ್ಲ, ಒಂದ ಹುಡುಗಿಯ ಎದೆಯನ್ನ ಅಶ್ಲೀಲವಾಗಿ ತೋರಿಸಿದ್ರೆ ಕನ್ನಡ ಪ್ರೇಕ್ಷಕರು ಜಲ್ಲು ಸುರಿಸ್ಕೊಂಡು ನೋಡ್ತಾರಂತೆ. ಅಂತ ಸೀನ್ಗಳನ್ನ ನೋಡೋಕೆ ಮುಗಿಬೀಳ್ತಾರಂತೆ. ಅಶ್ಲೀಲ ದೃಶ್ಯ ಅಂದ್ರೆ ಕನ್ನಡ ಪ್ರೇಕ್ಷಕರಿಗೆ ಬಲು ಇಷ್ಟವಂತೆ. ತನ್ನ ಹುಚ್ಚ ಮನಸ್ಸಿನ ಭಾವನೆಗಳನ್ನೆಲ್ಲ ತೆರೆ ಮೇಲೆ ತರುವ ಓಂ ಪ್ರಕಾಶ್ ಅದನ್ನ ಕನ್ನಡ ಪ್ರೇಕ್ಷಕರ ಆಸೆ ಅಂತ ಕತೆ ಕಟ್ಟಾನೆ. ಒಂದರ್ಥದಲ್ಲಿ ಪಡ್ಡೆಗಳಿಗೆ ಅಂತ ಟೇಸ್ಟ್ ಕೊಟ್ಟು ಸಿನಿಮಾದಲ್ಲಿ ಸಭ್ಯತೆಯನ್ನ ಹಾಳು ಮಾಡಿದ ಕೀರ್ತಿ ಇಂಥ ಡೈರೆಕ್ಟರ್ಗಳಿಗೆ ಸಲ್ಲುತ್ತೆ. TV9 ರಹಸ್ಯ ಕ್ಯಾಮರಾ ಎದುರಲ್ಲಿ ಓಂ ಪ್ರಕಾಶ್ ರಾವ್ ಆಡುತ್ತಿದ್ದ ಪ್ರತಿ ಡೈಲಾಗು ಈ ಸರ್ಟಿಫಿಕೇಟ್ ಕೊಡಬೇಕು. ಅಷ್ಟೊಂದು ನೀಚ ಪದಗಳನ್ನಾತ ಉಪಯೋಗಿಸ್ದ. ನಿನಗೆ ಚಾನ್ಸ್ ಕೊಡ್ತೀನಿ ಆದ್ರೆ ನನ್ನ ಜೊತೆ ಕಮಿಟ್ ಆಗು ಅನ್ನೋದನ್ನಾತ ಇನ್ಡೈರೆಕ್ಟ್ ಆಗಿ ಹೇಳ್ತಾ ಇದ್ದ. ನಾನು ರೇಪ್ ಮಾಡಲ್ಲ, ಇಬ್ರು ಸೇರ್ಕೊಂಡೇ ಮಜಾ ಮಾಡೋಣ ಅನ್ನೋ ಪಾಲಿಸಿ ಈತನದ್ದು. ಹೀಗೆ ಈ ಓಂ ಪ್ರಕಾಶನ ಬುದ್ಧಿ ಎಂತಾದ್ದು ಅನ್ನೋದನ್ನ ತಿಳಿಯೋಕೆ TV9 ತಂಡದ ಸದಸ್ಯರು ಮರುದಿನ ಪುನಃ ಆತನನ್ನ ಭೇಟಿ ಮಾಡಿದ್ರು. ಆವತ್ತು ಮಾತಾಡುತ್ತಲೇ ಹುಡುಗಿಯನ್ನ ಪಕ್ಕಕ್ಕೆ ಕರೆದು ತಬ್ಬಿಕೊಂಡ ಓಂ ಪ್ರಕಾಶ್. ಕಂಡು ತಡೆಯೋಕಾಗದ ಓಂ ಪ್ರಕಾಶ್ ಹಾಕಿಯನ್ನ ಹಾಗೆ ತಬ್ಬಿಕೊಂಡು ಟಚಿಂಗ್ ಟಚಿಂಗ್ ಮಾಡಿ ಸುಖ ಪಟ್ಕೊಂಡ.
ಓಂ ಪ್ರಕಾಶನೇನ ನೀಚ, ಇವನದ್ದು ಸೆನ್ಸಾರ್ ಇಲ್ಲದ ಬಾಯಿ, ಹೊಟ್ಟು ತಲೆಗೆ ಸರ್ಟಿಫಿಕೇಟ್ ಹಿಡ್ಕೊಂಡು ಬಂದಿರೋನ ಹಾಗೆ ಮಾತಾಡ್ತಾನೆ. ಹೀಗೀಗೆ ಸರ್ಟಿಫಿಕೇಟ್ ಇರೋ ಡೈಲಾಗ ಹೊಡೆಯುತ್ತ ಸಿಕ್ಕ ಸಿಕ್ಕ ನಟಿಯರ ಮಾನವನ್ನ ಹರಾಜಾಗ್ತಾನೆ. ತನ್ನ ಅಶ್ಲೀಲ ಕಥೆಗಳಿಗೆ ಕನ್ನಡದ ನಟಿಯರ ಹೆಸರನ್ನ ಸೇರಿಸ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡಿರೋ ನಟಿ ಮಣಿಯರು ಇವನನ್ನ ಸುಮ್ಮನೆ ಬಿಡ್ತಾರ ಅನ್ನೋದೇ ಪ್ರಶ್ನೆ. ಇಲ್ಲಿವರೆಗೆ ನೋಡಿದ್ದು ಇಬ್ಬರು ನಿರ್ದೇಶಕರ ಸ್ಟೋರಿಯನ್ನ. ಇದೇ ರೀತಿಯ ಓರ್ವ ನಿರ್ಮಾಪಕ ಕೂಡ ಸ್ಯಾಂಡಲ್ವುಡ್ ನಲ್ಲಿದ್ದಾರೆ. ಚಿತ್ರಕ್ಕೆ ಹಣ ಹೂಡೋಕೂ ಮುನ್ನ ಅವರು ಹೀರೋಯಿನ್ ಜೊತೆ ಮಲಗಬೇಕಂತೆ. ಆ ನಿರ್ಮಾಪಕ ಯಾರು ಅನ್ನೋದನ್ನ ನಿಮಗ್ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.